unul cât i-a limpit în la voce. Gândul ăsta care-i cămat la Anna Bache care-i cămat el s-a dat murul de lei de paromadă. La un cadă de tagă e Anna Bache care-i cămat, n-am promovat. La un el s-a dat murul de mea nipește mă lucrură el de nou. Bănuie tipul civilului. Adrânte, la numă de cara o iscânda, undu gântinele, la mână când s-i cără mări, dansul cu undu gântinele, e anăbagia care când mă voște mări. Am promovat asta când am făcut la Vasul Nova de Epie Mila. Vasul de Cerindru, Durgan de Nadantă. N-au cură de Nadantă, în Parosic în Cotidiv. A Parosic în Nadantă, Ilesu. Nadantă, Droga Marfa. ಅಂತೇಳಿ ನಾನು ಪ್ರಮಾಣವನ್ನು ಸ್ವೀಕಾರ ಮಾಡಿದ ಮೊದಲನೇ ದಿನವೇ ಐದು ಭರವಸೆಗಳನ್ನು ಈಡೇರಿಸತಕ್ಕಂಥ ಕೆಲಸವನ್ನು ಮಾಡಿದ್ರು. ಅದರಲ್ಲಿ ಅನ್ನಭಾಗ್ಯ ಕಾರ್ಯಕ್ರಮ ಈಗಾಗಲೇ ಪ್ರಸ್ತಾಪ ಮಾಡಿದಂತೆ ಫುಡ್ ಸೆಕ್ಯೂರಿಟಿ ಆಕ್ಟ್ ಆಹಾರದ ಭದ್ರತೆಯ ಹಕ್ಕು ಇದನ್ನ ಜಾರಿಗೆ ತಂದವರು ಕೇಂದ್ರ ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ಅವರು ಸರ್ಕಾರ. ನಾವು ಪಾರ್ಟ್ ಫೋರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಂತ ಕರಿತೀವಿ. ಅದರಲ್ಲಿ ಅನೇಕ ವಿಚಾರಗಳನ್ನ ನಾವು ಹೇಳ್ಕೊಂಡಿದ್ದೀವಿ. ವೆಲ್ಫೇರ್ ಸ್ಟೇಟ್ ಮಾಡಬೇಕಾದ್ರೆ ಹೇಗೆ ಮಾಡಬೇಕು, ಅನ್ನ ಜನರ ಹಕ್ಕಾಗಿ ಮಾಡಬೇಕು ಅಂತೇಳಿ ಕಾನೂನು ಮಾಡಿದ್ರು. ಅದನ್ನು ಮಾಡಿದವರು ಮನಮೋಹನ್ ಸಿಂಗ್ ಅವರು, ಕೇಂದ್ರ ಸರ್ಕಾರ. ರೈಟ್ ಟು ಫುಡ್, ರೈಟ್ ಟು ಫುಡ್, ರೈಟ್ ಟು ವರ್ಕ್, ರೈಟ್ ಟು ಫುಡ್, ರೈಟ್ ಟು ಇನ್ಫಾರ್ಮೇಶನ್, ರೈಟ್ ಟು ಎಜುಕೇಶನ್, ಇವೆಲ್ಲ ಮನಮೋಹನ್ ಸಿಂಗ್ ಅವರೇ ಮಾಡಿದ್ರು. ಇದು ಸ್ವತಂತ್ರ ಭಾರತದಲ್ಲಿ ಯಾರು ಕೂಡ ಮಾಡಿರಲಿಲ್ಲ. ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿರುವಾಗ ಬಹಳ ಮೂಲಭೂತ ಸಮಸ್ಯೆಗಳೇನಿದ್ದಾವೆ ಜನರು, ರೈಟ್ ಟು ವರ್ಕ್, ಕೆಲಸದ ಹಕ್ಕನ್ನು ಕೊಡ್ತಕ್ಕಂಥದ್ದು, ರೈಟ್ ಟು ಫುಡ್, ಆಹಾರದ ಭದ್ರತೆಯನ್ನು ಒದಗಿಸ್ಕೊಡ್ತಕ್ಕಂಥದ್ದು, ರೈಟ್ ಟು ಇನ್ಫಾರ್ಮೇಶನ್, ಏನ್ ನಡೀತಾ ಇದೆ ಅಂತಕ್ಕಂಥದ್ದು ಗೊತ್ತಾಗುತ್ತಲ್ಲ, ರೈಟ್ ಟು ಇನ್ಫಾರ್ಮೇಶನ್, ಜನರಿಗೆ ಗೊತ್ತಾಗಬೇಕು ಅಂತೇಳಿ ರೈಟ್ ಟು ಇನ್ಫಾರ್ಮೇಶನ್, ರೈಟ್ ಟು ಎಜುಕೇಶನ್, ಅದನ್ನು ಕೂಡ ಮೂಲಭೂತ ಹಕ್ಕಾಗಿ ಮಾಡಿದೆ. ಸೊ ಇವೆಲ್ಲ ಹಕ್ಕುಗಳನ್ನ ನಾಗರಿಕರಿಗೆ ಕೊಟ್ಟದ್ದು ಅಂದು ಕಾಂಗ್ರೆಸ್ ಸರ್ಕಾರ, ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿದ್ದಂತಹ ಕಾಂಗ್ರೆಸ್ ಸರ್ಕಾರ, ಅದನ್ನು ನಾವು ಮರೀಬಾರ್ದು. 2013ರಲ್ಲಿ ಈ ರೈಟ್ ಟು ಫುಡ್ ಆಕ್ಟ್ ಜಾರಿಗೆ ಬರುತ್ತೆ. ಬಂದ್ಮೇಲೆ ಅವರು 3 ರೂಪಾಯಿಗೆ ಅಕ್ಕಿ ಕೊಡ್ತಾ ಇದೆ, ಕೇಂದ್ರ ಸರ್ಕಾರ 3 ರೂಪಾಯಿಗೆ ಅಕ್ಕಿ ಕೊಡ್ತಾ ಇದೆ. ನಾನು ತೀರ್ಮಾನ ಮಾಡಿದ್ದು 1 ರೂಪಾಯಿ ಕೊಡೋಣ ಅಕ್ಕಿನ ಅಂತೇಳಿ ತೀರ್ಮಾನ ಮಾಡಿದ್ದೆ. 5 ಕೆಜಿ ಅಕ್ಕಿಯನ್ನ 1 ರೂಪಾಯಿ ಕೊಡೋಣ ಅಂತೇಳಿ ತೀರ್ಮಾನ ಮಾಡಿದೆ. ಆಮೇಲೆ ಸ್ವಲ್ಪ ದಿನಗಳ ನಂತರ ಫ್ರೀಯಾಗಿ ಕೊಡೋಣ ಅಂತೇಳಿ ಅಕ್ಕಿಯನ್ನು ತೀರ್ಮಾನ ಮಾಡಿದೆ, ಫ್ರೀಯಾಗಿ. ಆಮೇಲೆ 7 ಕೆಜಿ ಅಕ್ಕಿಯನ್ನ ಫ್ರೀಯಾಗಿ ಕೊಡಬೇಕು ಅಂತೇಳಿ ಮಾಡಿದೆ.
ಇದು ಬೇರೆ ಪಕ್ಷದವರು ಮಾಡುದಲ್ಲ, ಇದು ಕಾಂಗ್ರೆಸ್ ಪಕ್ಷ ಮಾಡುದು. ಈ ಮೂಲಭೂತ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಕಾನೂನನ್ನ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಇದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾದ. ಸೊ ಅದರ ಅಡಿಯಲ್ಲಿ ನಾನು ಅನ್ನಭಾಗ್ಯ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದೆ. 1,28,00,000 ಕುಟುಂಬಗಳಿಗೆ ಈ ಅನ್ನಭಾಗ್ಯ ಕಾರ್ಯಕ್ರಮ ಕೊಡ್ತಕ್ಕಂಥದ್ದಿದೆ. ಅದರಲ್ಲಿ ಅಂತ್ಯೋದಯ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ, ಮತ್ತೆ ಬಿಪಿಎಲ್ ಕಾರ್ಡ್ ಹೋಲ್ಡರ್ಸ್ ಕೂಡ ಇದ್ದಾರೆ. ಒಟ್ಟು ದೇಶದ ಜನಸಂಖ್ಯೆ, ಕರ್ನಾಟಕದ ಜನಸಂಖ್ಯೆಯಲ್ಲಿ 4,42,00,000 ಜನರಿಗೆ ಇವತ್ತು ಫ್ರೀಯಾಗಿ ಹಚ್ಚಿಕೊಡ್ತಕ್ಕಂಥ ಕಾರ್ಯಕ್ರಮ ಜಾರಿ. ಈ ಕೊರೋನಾ ಬಂದ ಮೇಲೆ ಕೇಂದ್ರ ಸರ್ಕಾರ ಅದು 3 ರೂಪಾಯಿ ಕೊಡೋದನ್ನ ತಗಲಾಗ್ತು. ಈಗ ನಾವು ಕೊಟ್ಟು ಅಂತ ಎಲ್ಲ ಹೇಳ್ತಿರ್ತಾ ಇದ್ರು. ಪ್ರಾರಂಭ ಮಾಡಿದವ್ರು ಯಾರು, ಕಾನೂನು ತಂದವ್ರು ಯಾರು, ಕರ್ನಾಟಕದಲ್ಲಿ ಪ್ರಾರಂಭ ಮಾಡಿದವ್ರು ಯಾರು, ಫ್ರೀಯಾಗಿ ಕೊಟ್ಟವ್ರು ಯಾರು, ಇದು ನಾವು ಹೋದ ಕಡೆಯೆಲ್ಲ ಎಲ್ಲ ಕಡೆ ಕೇಳ್ತಾ ಇದ್ದೀವಿ. ನಮಗೆ 7 ಕೆಜಿ ಕೊಡ್ತಾ ಇದ್ವಿ ನೀವು ಇದ್ದಾಗ, ಅದನ್ನು 5 ಕೆಜಿ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ವಿ. ನಾನು ಹೇಳಿದ್ರೆ 7 ಕೆಜಿ ಯಾಕಪ್ಪ, 10 ಕೆಜಿನೇ ಕೊಡೋಣ. ಕೇಂದ್ರ ಸರ್ಕಾರದವರು 5 ಕೆಜಿ ಕೊಡ್ತಾರೆ, ನಾವು 5 ಕೆಜಿ ಎಕ್ಸ್ಟ್ರಾ ಕೊಡೋಣ, ಒಟ್ಟು 10 ಕೆಜಿ ಕೊಡೋಣ ಅಂತ ಹೇಳಿದ್ರು. ಜನ ಬಹಳ ಜನ ಖುಷಿಯಾದರು ಇದನ್ನು ಹೇಳಿದಾಗ. 10 ಕೆಜಿ ಕೊಡ್ತೀವಿ ಅಂತ ಹೇಳಿದಾಗ ಬಹಳ ಜನ ಖುಷಿಯಾದರು. ನಾವು ಅದನ್ನು ಪಕ್ಷದ ವತಿಯಿಂದ 10 ಕೆಜಿ ಕೊಡ್ತೀವಿ, ನಾವೇ 10 ಕೆಜಿ ಕೊಡ್ತೀವಿ ಅಂತ ಹೇಳಲಿಲ್ಲ, ಅಡಿಷನಲ್ ಆಗಿ 10 ಕೆಜಿ ಕೊಡ್ತೀವಿ ಅಂತ ಹೇಳಲಿಲ್ಲ. 5 ಕೆಜಿ ಈಗಾಗಲೇ ಬರ್ತಾ ಇದೆ, ಅದ್ರ ಮೇಲೆ 5 ಕೆಜಿ ಹೆಚ್ಚಾಗಿ ಕೊಡ್ತೀವಿ, ಒಟ್ಟು 10 ಕೆಜಿ ಕೊಡ್ತೀವಿ ಅಂತ ಹೇಳ. ಅದು ಹೇಳಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂತು. ಬಂದ್ಮೇಲೆ ಮಾತುಕತೆ ನಡ್ಕೋಬೇಕಲ್ಲ, ಕೊಟ್ಟ ಮಾತು ಉಳಿಸ್ಕೋಬೇಕಲ್ಲ. ನಾವು ಬಂದ ತಕ್ಷಣ ಮೊದಲನೇ ಕ್ಯಾಬಿನೆಟ್ನಲ್ಲಿ ನಾವು 10 ಕೆಜಿ ಕೊಡ್ತೀವಿ, 5 ಗ್ಯಾರಂಟಿಗಳನ್ನು ಕೂಡ ಈಡೇರಿಸ್ತೀವಿ ಅಂತೇಳಿ ತೀರ್ಮಾನ ಮಾಡಿದೆ. ಆಮೇಲೆ 8ನೇ ತಾರೀಕನ್ನು ಕಾಣಿಸುತ್ತೆ 2ನೇ ಕ್ಯಾಬಿನೆಟ್ಗೆ. 8ನೇ ತಾರೀಕಿನಲ್ಲಿ ಮತ್ತೆ ಅದನ್ನು ರೀಕ್ರಿಯೇಟ್ ಮಾಡಿ ಯಾವಾಗ ಕೊಡೋದು, ಎಲ್ಲಿಂದ ಯಾವತ್ತಿಂದ ಜಾರಿ ಬರ್ತದೆ ಅಂತೇಳಿ ತೀರ್ಮಾನ ಮಾಡಿದೆ. ಈ ಕಾರ್ಯಕ್ರಮದ 10 ಕೆಜಿ ಕೊಡ್ತಕ್ಕಂಥ ಕಾರ್ಯಕ್ರಮನ ಜುಲೈ 1ನೇ ತಾರೀಕಿನಿಂದ ತೀರ್ಮಾನ ಮಾಡೋದು ಅಂತ ಆಯ್ತು. ಶಕ್ತಿ ಯೋಜನೆ ಕಾರ್ಯಕ್ರಮವನ್ನ ಜೂನ್ 11ನೇ ತಾರೀಕಿನಿಂದ ಮಾಡೋದು ಅಂತ ತೀರ್ಮಾನ ಆಯ್ತು. ಜೂನ್ 11ನೇ ತಾರೀಕಿನಿಂದ ಮಾಡೋದು ಅಂತ ತೀರ್ಮಾನ ಆಯ್ತು.